ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಡುವಂಥ ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ಚಿಕ್ಕ ಚಿಕ್ಕ ಸಂಕೇತಗಳೇನಿರುತ್ತೆ ಅದು ನಮಗೆ ಅರ್ಥನೇ ಆಗೋದಿಲ್ಲ ಇದರಲ್ಲೂ ಕೂಡ ವಿಶೇಷವಾಗಿ ಪ್ರತಿದಿನ ಎಲ್ಲರ ಮನೆಯಲ್ಲೂ ಕೂಡ ನೀವು ದೀಪವನ್ನು ಹಚ್ಚೆ ಹಚ್ತೀರ ದೀಪ ಹಚ್ಚಬೇಕಾದ್ರೆ ಕೆಲವೊಂದು ಸಂಕೇತಗಳು ಅಥವಾ ಕೆಲವೊಂದು ಘಟನೆಗಳು ನಡೆಯುತ್ತೆ ಇದರ ಬಗ್ಗೆ ಇದರ ಅರ್ಥ ಏನು ಅಥವಾ ಇದು ನೀಡುವಂಥ ನೀಡುತ್ತಿರುವಂಥ ಒಂದು ಸಂದೇಶ ಏನು ಅಥವಾ ಯಾವ ರೀತಿಯಂಥ ಒಂದು ಸಂಕೇತ ಇರುತ್ತೆ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಯಾವುದರಿಂದ ಒಳ್ಳೆಯದಾಗುತ್ತೆ ಯಾವುದರಿಂದ ನಿಮಗೆ ಕೆಟ್ಟದಾಗುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಗೆಳೆಯರಿಲ್ಲಿ ಮೊದಲನೇ ಒಂದು ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನೀವೇನಪ್ಪ ಅಂದರೆ ನೀವು ನಾರ್ಮಲಾಗಿ ಮನೆಯಲ್ಲಿ ದೀಪ ಹಚ್ಚಿರ್ತೀರ ದೀಪದ ಒಂದು ಬತ್ತಿಯಲ್ಲಿ ನೀವು ಆ ಬೆಂಕಿ ಇರುತ್ತಲ್ಲ ಆ ಒಂದು ದೀಪದ ಒಂದು ಬತ್ತಿಯಲ್ಲಿ ಹೂವಿನ ಆಕಾರ ಬಂದಿರುತ್ತೆ ನೀವು ಅದನ್ನು ಕರೆಕ್ಟಾಗಿ ಇಲ್ಲಿ ಇಮೇಜಲ್ಲಿ ನಾನು ಹಾಕಿರ್ತೀನಿ ಈ ರೀತಿಯಾದಂಥ ಒಂದು ಹೂವಿನ ಒಂದು ಆಕಾರ ಬಂದಿರುತ್ತೆ ಈ ರೀತಿ ಬಂದಾಗ ತುಂಬಾ ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ನೀವು ಅರ್ಪಿಸ್ತಿರುವಂಥ ಒಂದು ಪೂಜೆ ದೇವರಿಗೆ ತಲುಪಿದೆ ಅಂತ ಈ ಒಂದು ಸಂಕೇತ ಕೊಡ್ತಿದೆ ಈ ಒಂದು ದೀಪ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಹೂವಿನ ಆಕಾರ ಆದರೆ ಇದು ನಿಮಗೆ ತುಂಬಾ ಒಂದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ ಇದರಲ್ಲೂ ಕೂಡ ಎರಡೆರಡು ಹೂವಿನ ಒಂದು ಆಕಾರ ಆದರೆ ಅಂತೂ ನಿಮಗೆ ಕೇಳೋದೇ ಬೇಡ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇದ್ದರೂ ಕೂಡ ಆದಷ್ಟು ಬೇಗ ನಿಮಗೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಸಂಕೇತ ಅಂತ ಹೇಳ್ಬೋದು ವಿಶೇಷವಾಗಿ ಏನಪ್ಪ ಅಂದರೆ ದೇವರು ತುಂಬನೇ ಒಂದು ಪ್ರಸನ್ನವಾಗಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಒಂದು ಪೂಜೆಗೆ ಅಥವಾ ನಿಮ್ಮ ಒಂದು ಭಕ್ತಿಗೆ ತುಂಬಾ ಒಂದು ಖುಷಿ ಪಟ್ಟಿರ್ತಾರೆ ಈ ಒಂದು ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಂಕೇತಗಳು ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಇನ್ನು ಇದರಲ್ಲೂ ಕೂಡ ಮೂರನೇದಾಗಿ ಏನಪ್ಪಾ ಅಂದರೆ ವಿಶೇಷವಾಗಿ ನಿಮಗೆ ನೀವು ಆರಾಧನೆ ಮಾಡ್ತಿರುವಂಥ ಅಥವಾ ಯಾವುದಾರು ಒಂದು ದೇವರ ಒಂದು ಆಕಾರ ಅಂದರೆ ದೇವಿಯ ಒಂದು ಆಕಾರ ಆಗಲಿ ಅಥವಾ ಆಂಜನೇಯನ ಒಂದು ಆಕಾರ ಆಗಲಿ ಈ ರೀತಿಯಾದಂಥ ಒಂದು ಆಕಾರ ಕೂಡ ಕೆಲವೊಂದು ಸತಿ ಆಗುತ್ತೆ ಈ ಒಂದು ದೀಪದ ಒಂದು ಬತ್ತಿಯಲ್ಲಿ ಈ ರೀತಿಯಾದರೂ ಕೂಡ ನಿಮಗೆ ಸಾಕಷ್ಟು ಅಂತ ಹೇಳ್ಬೋದು ವಿಶೇಷವಾಗಿ ಯಾವ ಒಂದು ದೇವರ ಒಂದು ಆಕಾರ ಅಲ್ಲಿ ಬಂದಿದೆಯೋ ಆ ಒಂದು ದೇವರ ಒಂದು ಅನುಗ್ರಹ ಅಥವಾ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಯಾವುದಾದ್ರು ಈ ಥರ ಒಂದು ಘಟನೆಗಳು ನಡೆದಿದ್ದರೆ ನಮಗೆ ಕಮೆಂಟ್ ಮಾಡಿದ ನೀವು ತಿಳಿಸೋದನ್ನು ಮರಿಬೇಡಿ ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನಿಮ್ಮಲ್ಲಿ ಸಾಕಷ್ಟು ಒಂದು ತಪ್ಪನ್ನು ಮಾಡ್ತೀರಾ ಆ ಒಂದು ತಪ್ಪು ಯಾವುದಪ್ಪ ಅಂದರೆ ನೀವು ದೀಪವನ್ನು ಹಚ್ತೀರಾ ನಾರ್ಮಲಾಗಿ ಇವತ್ತು ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ತೀರಾ ಹಚ್ಚಾದ ಮೇಲೆ ನೀವು ಕ್ಲೀನಾಗಿ ಇವತ್ತಿನ ಮಾರನೇ ದಿನ ಅಂದರೆ ಮುಂದಿನ ದಿನ ಏನು ಏನಾಗುತ್ತೆ ಅಂದರೆ ಆ ಒಂದು ಕಪ್ಪು ಬಣ್ಣದ ಒಂದು ಸುಟ್ಟಿರೋವಂಥ ಒಂದು ಜಾಗ ಇರುತ್ತೆ ನಿಮಗೆ ಗೊತ್ತಿರ್ಬೋದು ಅದನ್ನು ನೀವು ಹಂಗೆ ಅದರ ಮೇಲೆ ನೀವು ದೀಪವನ್ನು ಹಚ್ತೀರ ಈ ರೀತಿ ನೀವು ಎಂದಿಗೂ ಮಾಡಬಾರ್ದು ಅಂದರೆ ಆ ಬ್ಲ್ಯಾಕ್ ಕಲರ್ದು ಇದು ಬರುತ್ತಲ್ಲ ಏನಂತಾರೆ ಅದಕ್ಕೆ ಸುಟ್ಟಿರೋಂಥ ಒಂದು ಭಾಗ ಇರುತ್ತಲ್ಲ ಅದನ್ನು ನೀವು ಕ್ಲೀನಾಗಿ ಕಟ್ ಮಾಡಿ ಅಥವಾ ತೆಗೆದು ನೀವು ನಂತರ ಬೇಕಾದ್ರೆ ದೀಪ ಹಚ್ಬೋದು ಅದನ್ನು ಅಲ್ಲೇ ಬಿಟ್ಟು ನೀವು ಅದರ ಮೇಲೆ ದೀಪ ಅಂದರೆ ನಿಮಗೆ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳು ಇದ್ದರೂ ಕೂಡ ನಿಮ್ಮ ಆ ಒಂದು ಅದೃಷ್ಟ ಇದ್ದರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಥವಾ ಎಲ್ಲ ವಿಚಾರದಲ್ಲೂ ನಿಮಗೆ ಕಷ್ಟಗಳು ಅನ್ನೋದು ಬರುತ್ತೆ ಹಾಗಾಗಿ ಯಾವಾಗಲೂ ಕೂಡ ದೀಪ ಹಚ್ಚಬೇಕಾರೆ ಆ ಒಂದು ಕಪ್ಪು ಬಣ್ಣದ ಒಂದು ಸುಟ್ಟಿರೋವಂಥ ಒಂದು ಭಾಗ ಇರುತ್ತಲ್ಲ ಹತ್ತಿಯಲ್ಲಿ ಅದನ್ನು ಕಟ್ ಮಾಡಿ ಅಥವಾ ಕೈಯಲ್ಲೇ ಹಿಂಗೆ ತೆಗೆದುಬಿಟ್ಟು ನೀವು ದೀಪವನ್ನು ಹಚ್ಚಿ ಇದರಿಂದ ನಿಮಗೆ ಈ ರೀತಿಯಂಥ ಒಂದು ಯಾವುದೇ ತೊಂದರೆಗಳು ನಿಮಗೆ ಅಥವಾ ಯಾವುದೇ ಅಡೆತಡೆಗಳು ನಿಮಗೆ ಆಗೋದಿಲ್ಲ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಮಾಡುವಂಥ ಒಂದು ಮುಖ್ಯವಾದಂಥ ಒಂದು ತಪ್ಪು ಏನಪ್ಪಾ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಹೊಸ ದೀಪವನ್ನು ತಂದು ಹಳೆ ದೀಪವನ್ನು ಎತ್ತಿ ನೀವು ಈ ಸೈಡ್ಗಿಟ್ಟು ನೀವು ಆ ಒಂದು ಹೊಸ ದೀಪವನ್ನು ಇಡುವಂಥ ಒಂದು ಕೆಲಸವನ್ನು ಮಾಡ್ತೀರಾ ಸಾಕಷ್ಟು ಮಾಡ್ತೀರಾ ಇದು ಇದು ವಿಶೇಷವಾಗಿ ತುಂಬನೇ ಒಂದು ತಪ್ಪು ಅಂತ ಹೇಳ್ಬೋದು ವಿಶೇಷವಾಗಿ ಏನಪ್ಪ ಅಂದರೆ ನೀವು ನಿಮ್ಮ ಮನೆಯಲ್ಲಿ ನೀವು ಯಾವಾಗಲಾದರೂ ತಂದಿರಿ ಹಿಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ನಿಮ್ಮ ಪೂರ್ವಜರು ಯಾರಾದರೂ ಯೂಸ್ ಮಾಡ್ತಿರೋಂಥ ಒಂದು ದೀಪ ಇದ್ದರೂ ಕೂಡ ಅದನ್ನೇ ನೀವು ಯೂಸ್ ಮಾಡ್ಕೊಂಬರ್ತಿದ್ರ ಅಂದರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೀವು ಆ ಪದೇ ಪದೇ ಚೇಂಜ್ ಮಾಡ್ತಿರಬಾರ್ದು ಒಂದು ದೀಪ ಇರ್ತೀರ ಅಂದರೆ ಒಂದು ಹತ್ತು ವರ್ಷಗಳ ಕಾಲ ನೀವು ಅದೇ ದೀಪವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಆದರೆ ಪೂಜೆ ಮಾಡ್ಬೇಕಾದ್ರೆ ಒಂದು ವಿಷಯ ಏನ್ ನೆನ್ಪಿಟ್ಕೊಬೇಕು ಅಂದರೆ ಪ್ರತಿದಿನ ನೀವು ಸ್ವಚ್ಛ ಮಾಡಿ ಆ ಒಂದು ದೀಪವನ್ನು ಸ್ವಚ್ಛ ಮಾಡಿ ಅದರ ದೀಪವನ್ನು ಬದಲಿಸ್ಬೇಡಿ ಯಾಕೆಂದರೆ ಆ ಒಂದು ದೀಪದಲ್ಲಿ ನೀವು ಪ್ರತಿದಿನ ನೀವು ಏನು ದೀಪ ಹಚ್ತಾ ಇದ್ದೀರಲ್ಲ ಅದರಲ್ಲಿ ದೇವರ ಒಂದು ಅಂಶನೇ ಬಂದಿರುತ್ತೆ ನೀವು ದೀಪ ಹಚ್ಚಿ ನೀವು ದೇವರಿಗೆ ನೀವು ಭಕ್ತಿಯಿಂದ ಬೇಡ್ಕೊಳ್ತೀರಾ ಅದರ ಒಂದು ಆಶೀರ್ವಾದ ಆಗಲಿ ಅಥವಾ ಅದು ಅದರ ಒಂದು ಶಕ್ತಿಯಾಗಲಿ ಆ ಒಂದು ದೀಪದಲ್ಲೂ ಕೂಡ ಬಂದು ಸೇರ್ಕೊಳ್ತಾ ಇರುತ್ತೆ ಪ್ರತಿದಿನ ನೀವು ಪೂಜೆ ಮಾಡ್ತಿರ್ತೀರಲ್ಲ ಪ್ರತಿದಿನ ಬಂದು ಬಂದು ಇರುತ್ತೆ ನೀವು ಆ ದೀಪವನ್ನು ಚೇಂಜ್ ಮಾಡ್ತೀರ ಅಂದಾಗ ಆ ಆ ಒಂದು ಶಕ್ತಿ ಅಥವಾ ಆ ಒಂದು ಆಶೀರ್ವಾದ ಏನಿರುತ್ತೆ ಅದೆಲ್ಲ ನಿಮಗೆ ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ ನಿಮ್ಗೇನು ಇರೋಲ್ಲ ಆ ಒಂದು ಶಕ್ತಿ ಅಥವಾ ಆ ಒಂದು ಆಶೀರ್ವಾದ ನಿಮಗೇನು ಇರೋಲ್ಲ ಮತ್ತು ಫಸ್ಟಿಂದ ಶ್ಟಾರ್ಟ್ ಆಗುತ್ತೆ ಹಾಗಾಗಿ ಎಷ್ಟು ಹಳೆಯ ದೀಪ ಇದ್ದರೂ ಕೂಡ ಅದನ್ನು ಕ್ಲೀನ್ ಮಾಡಿ ನೀವು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಹೊರತು ಅದನ್ನು ಯಾವತ್ತಿಗೂ ಬದಲಿಸೋಕ್ಕೆ ಹೋಗಬೇಡಿ ನೀವು ಇದರಿಂದ ನಿಮಗೆ ತೊಂದರೆಗಳಾಗುತ್ತೆ ಹೊರತು ನಿಮಗೆ ಒಳ್ಳೇದಂತೂ ಆಗಲ್ಲ ಈ ಒಂದು ಕಾರಣದಿಂದಾಗಿ ಈ ಒಂದು ಸಣ್ಣ ವಿಷಯವನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಒಳ್ಳೆಯದು ಇನ್ನು ಈ ಒಂದು ದೀಪ ಅಂದರೆ ವಿಶೇಷವಾಗಿ ನಾನು ಮುಂಚೆ ಹೇಳಿದಾಗೆ ಈ ಒಂದು ಹಳೆಯ ಒಂದು ದೀಪ ಏನಿರುತ್ತೆ ಅದರಲ್ಲಿ ತುಂಬ ಶಕ್ತಿಗಳಿರುತ್ತೆ ಅಂತ ಹೇಳಿದೆ ಇದನ್ನು ನೀವು ಇನ್ನೂ ಕೆಲವೊಂದು ಕೆಲಸಗಳಿಗೆ ನೀವು ಉಪಯೋಗಿಸ್ಬೋದು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಂದು ಹುಷಾರಿಲ್ಲ ಅಥವಾ ಜ್ವರ ಬಂದಿದೆ ಅನ್ನೋ ಆಗಿದ್ರೆ ನೀವೇನು ಮಾಡ್ಬೋದು ಅಂದರೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುಡಿಯೋ ನೀರನ್ನು ಹಾಕಿ ಅದರ ಮೇಲೆ ಆ ಒಂದು ದೀಪವನ್ನು ಇಟ್ಟು ಅದನ್ನು ಹಚ್ಚಿ ದೀಪವನ್ನು ಹಚ್ಚಿ ಸಾಕು ಅಷ್ಟೇ ಒಂದು ಒನ್ ಅವರ್ ಅದನ್ನು ಆ ದೀಪವನ್ನು ಹಚ್ಚಿ ಇಡಿ ನಂತರ ಆ ಒಂದು ನೀರನ್ನು ಅವ್ರಿಗೆ ಕುಡಿಸ್ಬೇಕಾಗತ್ತೆ ಅಂದರೆ ಯಾರಿಗೆ ಹುಷಾರಿಲ್ವೋ ಅವ್ರಿಗೆ ಕುಡಿಸ್ಬೇಕಾಗತ್ತೆ ಆದಷ್ಟು ಬೇಗ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದೊಳಗಡೆ ಅವ್ರಿಗೆ ಇರೋವಂಥ ಒಂದು ಜ್ವರ ಹೋಗುತ್ತೆ ಅಂತ ಹೇಳ್ಬೋದು ಅಷ್ಟು ಒಂದು ಶಕ್ತಿ ಅದರಲ್ಲಿ ಇರುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ಉಪಾಯವನ್ನು ಕೂಡ ನೀವು ಮಾಡ್ಬೋದು ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಕಾಟ ನಿಮಗೆ ಹೆಚ್ಚಾಗಿದೆ ಅಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ತಾ ತಾಮ್ರದ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಈ ಒಂದು ದೀಪವನ್ನು ಹಚ್ಚಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು ಅಂದರೆ ರಾತ್ರಿ ಹಚ್ಚಬೇಕಾಗುತ್ತೆ ರಾತ್ರಿ ಹಚ್ಚಿ ನೀವು ಬೆಳಗ್ಗೆವರೆಗೂ ಅದು ಅದೇ ಥರ ಹಚ್ಚೋಕ್ಕೆ ಬಿಟ್ಬಿಟ್ಟು ಅಂದರೆ ಹಚ್ಬಿಟ್ಟು ಬಂಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದು ಆ ಒಂದು ನೀರೇನಿರುತ್ತೆ ತಾಮ್ರದ ಚೊಂಬಿನಲ್ಲಿ ಆ ಒಂದು ನೀರೇನಿರುತ್ತೆ ಇದನ್ನು ಮನೆ ಪೂರ್ತಿ ನೀವು ಚಿಮುಕ್ಸಬೇಕಾಗತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಕಾಟ ಏನಿರುತ್ತೆ ಅದು ನಿಮಗೆ ಆದಷ್ಟು ಬೀಗ ಕಮ್ಮಿ ಆಗುತ್ತೆ ನಕಾರಾತ್ಮಕ ಶಕ್ತಿಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ಬೋದು ಇನ್ನು ನೀವು ಒಂದು ಟೈಮ್ ಯಾವ ಯಾವ ರೀತಿ ನೀವು ಚೇಂಜ್ ಮಾಡ್ಬೋದು ನಿಮ್ಮ ಮನೇಲಿರುವಂಥ ದೀಪ ಚೇಂಜ್ ಮಾಡಲೇಬೇಕು ಅಂದರೆ ಯಾವ ರೀತಿ ಯಾವ ಥರ ಮಾಡ್ಬೋದು ಅಂದರೆ ಕೇವಲ ಅದೇನಾದರೂ ಕೆಳಗಡೆ ಬಿದ್ದಿ ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಮಾತ್ರ ನೀವು ಚೇಂಜ್ ಮಾಡ್ಬೋದೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಚೇಂಜ್ ಮಾಡಿದ್ರೂ ಕೂಡ ಈ ಒಂದು ಹಳೆಯ ಒಂದು ದೀಪ ಏನು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನು ಕೂಡ ನೀವು ಮನೆಯಲ್ಲೇ ಇಟ್ಕೊಬೇಕು ಎಲ್ಲೂ ಆಚೆ ಹಾಕ್ಬಾರ್ದು ಮನೇಲಿ ಇಟ್ಕೊಬೇಕು ಯಾಕೆಂದರೆ ಅದರಲ್ಲಿ ಸಕಾರಾತ್ಮಕ ಶಕ್ತಿ ನಾನೇನು ಹೇಳಿದೆ ಮುಂಚೆ ಅದಿರುತ್ತೆ ಅದು ಮನೆಯಲ್ಲೇ ಇರಬೇಕು ಅಂದರೆ ನೀವು ಮನೆಯಲ್ಲೇ ಇಡಬೇಕಾಗತ್ತೆ ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನೀವು ಮನೆಯಲ್ಲಿ ದೀಪ ಹಚ್ಚಿರ್ತೀರ ದೀಪ ಹಚ್ಚಿದಾಗ ನೀವು ದೀಪಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹಚ್ಚಿರ್ತೀರಲ್ಲ ಆ ಒಂದು ಎಣ್ಣೆ ಪೂರ್ತಿಯಾಗಿ ಖಾಲಿಯಾಗಿರೋದಿಲ್ಲ ಆಗಿರೋದಿಲ್ಲ ಅಂದರೆ ದೀಪ ಹಾರೋಗಿರುತ್ತೆ ಎಣ್ಣೆ ಪೂರ್ತಿಯಾಗಿ ಖಾಲಿಯಾಗಿರೋದಿಲ್ಲ ಇದು ಕೆಟ್ಟ ಸಂಕೇತ ಅಂತ ಹೇಳ್ಬೋದು ವಿಶೇಷವಾಗಿ ಈ ರೀತಿ ಆಗ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ತೊಂದರೆಗಳು ಬರುತ್ತೆ ಅನ್ನೋದಕ್ಕೆ ಸಂಕೇತ ಅಂತ ಹೇಳ್ಬೋದು ಹಾಗಾಗಿ ಇದಕ್ಕೆ ನೀವು ಪ್ರಿಕಾಷನ್ಸ್ ಏನು ತಗೋಬೋದು ಅಂದರೆ ಆದಷ್ಟು ಎಣ್ಣೆ ಕಮ್ಮಿ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಎಷ್ಟು ಉರಿಬೇಕೋ ಅಷ್ಟು ಸ್ವಲ್ಪ ಹಾಕಿ ಅಂದರೆ ನೀವು ಮೀಡಿಯಮಾಗಿ ಹಾಕಿ ತು ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ತುಂಬಿಡ್ತಾರೆ ಅದು ಆವಾಗ ಉಳಿಯುತ್ತೆ ಈ ರೀತಿ ಉಳಿಯೋ ಥರ ಆಗಬಾರ್ದು ನೀವು ಎಲ್ಲೇ ದೀಪ ಹಚ್ಚಿ ನೀವು ಮನೆಯಲ್ಲಾದರೂ ಹಚ್ಚಿ ಕೆಲವೊಬ್ರು ದೇವಸ್ಥಾನದಲ್ಲಿ ಹಚ್ತಾರೆ ಕೆಲವೊಬ್ಬರು ಅರಳಿ ಮರದ ಹತ್ರ ಈ ಒಂದು ದೀಪಗಳನ್ನ ಹಚ್ತಾರೆ ತುಪ್ಪದ ದೀಪ ಹಚ್ತಾರೆ ಯಾವುದರಲ್ಲೂ ಕೂಡ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಳಿಬಾರ್ದು ಈ ರೀತಿ ನೋಡ್ಕೊಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅಂದರೆ ಈ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಳಿಯೋದ್ರಿಂದ ಕೆಟ್ಟದಾಗುತ್ತೆ ನಿಮಗೆ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದಾಗಿ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇನ್ನು ಮುಂದಿನದಾಗಿ ಏನಾಗುತ್ತೆ ಅಂದರೆ ನೀವು ಪೂಜೆ ಮಾಡ್ತಿರ್ತೀರ ಅಂದರೆ ವಿಶೇಷವಾಗಿ ದೀಪವನ್ನು ಹಚ್ತಾಯಿರ್ತೀರ ಹಚ್ಚಬೇಕಾದ್ರೆ ಕರೆಕ್ಟಾಗಿ ಅದು ಹತ್ಕೊಳ್ತಾ ಇರೋದಿಲ್ಲ ಅಂದರೆ ಹಚ್ಚಿದ ತಕ್ಷಣ ಆರೋಗೋದು ಈ ರೀತಿ ಪ್ರಾಬ್ಲಮ್ಗಳಾಗ್ತಿರುತ್ತೆ ನಿಮಗೆ ಹಚ್ಚಿದ ತಕ್ಷಣ ಆರೋಗದ ಅಥವಾ ಹಚ್ಚಿದ ಒಂದು ಎರಡು ನಿಮಿಷಕ್ಕೆ ಆರೋಗೋದು ಈ ರೀತಿ ಆಗ್ತಾ ಇದೆ ಅಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದೆ ಅನ್ನೋ ಒಂದು ಸಂಕೇತ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಶಕ್ತಿಗಳಿರುತ್ತೋ ಅಲ್ಲಿ ಸಕಾರಾತ್ಮಕ ಶಕ್ತಿಗಳಿರೋದಿಲ್ಲ ಅಥವಾ ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳಿರುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿರೋದಿಲ್ಲ ಎರಡರಲ್ಲಿ ಅದರೂ ಒಂದಿರುತ್ತೆ ನಿಮ್ಮ ಮನೆಯಲ್ಲಿ ಈ ರೀತಿ ಈ ರೀತಿಯಂಥ ನಕಾರಾತ್ಮಕ ಶಕ್ತಿಗಳು ಇದೇ ಅನ್ನೋ ಒಂದು ಸಂಕೇತ ನಿಮಗೆ ಈ ಥರ ಸಂಕೇತಗಳು ಬಂತು ಅಂದರೆ ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ಶಿವನನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂದರೆ ನೀವು ದೀಪ ಹಚ್ಚೋಕ್ಕಿಂತ ಮುಂಚೆ ಶಿವನನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸತಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಅಕ್ಕಪಕ್ಕ ಯಾವುದೇ ರೀತಿಯ ಒಂದೊಂದು ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದನ್ನು ನಾಶ ಮಾಡುತ್ತಂದೆ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ಆವಾಗಲೂ ಆಗಲಿಲ್ವಾ ದೀಪದ ಕೆಳಗಡೆ ನೀವು ಅಂದರೆ ದೀಪದಲ್ಲಿ ದೀಪದ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟು ಜಲವನ್ನು ನೀವು ಅದಕ್ಕೆ ಹಾಕಿ ಅದರ ಮೇಲೆ ನೀವು ದೀಪವನ್ನು ಹಚ್ಚಿ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯೊಂದು ಒಂದು ತೊಂದರೆಗಳು ಬರೋದಿಲ್ಲ ವಿಶೇಷವಾಗಿ ನಕಾರಾತ್ಮಕ ಶಕ್ತಿಗಳು ನಿಮಗೆ ತೊಂದರೆಗಳು ಕೊಡೋದಿಲ್ಲ ಅಥವಾ ದೀಪ ಹಚ್ಚೋಕ್ಕೆ ನಿಮಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳ್ಬೋದು ಈ ರೀತಿಯ ಒಂದು ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಳಿದ ಹೇಳಿದಾಗೆ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ ಮೋಡಿ ಮಾಂತ್ರಿಕರು ಪಂಡಿತ್ ಶಂಕರಮೂರ್ತಿ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಇವರು ಕೊಳ್ಳೆಗಾಲ ಹಾಗೂ ಕೇರಳದ ವಿದ್ಯೆಯನ್ನ ವರ್ಷದಲ್ಲಿ ಇರಿಸಿಕೊಂಡಿರುವ ಸಿದ್ಧಿ ಸಾಧಕರು ನಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ನಂಬಿ ಮೋಸ ಮೋಸಾಗಿದರೆ ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು ಹೆಂಡತಿ ಹೇಳಿದ ಮಾತನ್ನ ಕೇಳಲಿದ್ದರೆ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಅತ್ತೆ ಸೊಸೆಯ ನಾದಿನಿ ಕಲಹ ಭೂಮಿ ವಶೀಕರಣ ಮಾಟ ಮಂತ್ರ ಆಗಿದ್ದರೆ ಕೊಳ್ಳೆಗಾಲ ಹಾಗೂ ಕೇಡದ ಪೂಜಾ ಶಕ್ತಿಯಿಂದ ಮಾಟ ಮಂತ್ರ ದೋಷ ಪರಿಹಾರ ಮಾಡಿಕೊಡುತ್ತಾರೆ ಹಾಗೂ ರಾಜ ಮೋಡಿ ರಕ್ತ ಮೋಡಿ ತಾಂತ್ರಿಕ ಮೋಡಿ ಸ್ಮಶಾನ ಮೋಡಿ ವಶೀಕರಣ ಮೋಡಿ ವಿದ್ಯೆಯಿಂದ ಕೇವಲ ಅಂದ್ರೆ ಕೇವಲ ಎರಡು ದಿನದಲ್ಲಿ ನೂರಕ್ಕೆ ನೂರರಷ್ಟು ಶಾಶ್ವತ ಪರಿಹಾರ ಶತಸಿದ ವಿಶೇಷ ಸೂಚನೆ ಸ್ತ್ರೀಯರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಇನ್ನು ಯಾಕೆ ಚಿಂತೆ ಮಾಡ್ತೀರಾ ಕೂಡಲೇ ನಮ್ಮ ಮೋಡಿ ಮಾಂಸಿಕರು ಪಂಡಿತ್ ಶಂಕರ ಮೂರ್ತಿ ಒಂದು ಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನ ಬದಲಿಸಬಹುದು ನಂಬಿ ಕರೆ ಮಾಡಿ ಒಂಬತ್ತು ಐದು ಮೂರು ಎಂಟು ಸೊನ್ನೆ ಒಂಬತ್ತು ಎರಡು ಎರಡು ಒಂದು ಸೊನ್ನೆ